ಗೈಸ್, ಅಪ್ಪ ಅಮ್ಮನ ಇಲ್ಲಿ ನೋಡಿ ಫೈಟಿಂಗ್ ಫೈಟಿಂಗ್. 5 kg ಚಿಕನ್ ಅಂಡ್ 3 kg ಮಟನ್. ಇವತ್ತು ಅಡಿಗೆ ಮಾಡೋದು ಹೇಗೆ, ಅಲ್ಲಿ ಮಿಕ್ಸಿ ಜಾಮ್ ಆಗಿದೆ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಭಿಕ್ಷಾ, ವೆಲ್ಕಮ್ ಟು ದ ಚಾನೆಲ್. ಇವತ್ತು ಇರೋದು ಅಣ್ಣ ಅತ್ತಿಗೆ ಮನೆಯಲ್ಲಿ, ಬಟ್ ಇವತ್ತು ಬಂದಿರೋದು ನಾನು ತುಂಬಾ ಅಡಿಗೆ ಮಾಡಬೇಕು ಅಂತ. ಹೀಗೆ ಈಗ ಎದ್ದದೆ ಅಷ್ಟೇ, ಇವಾಗ ಅಡಿಗೆ ಕೈಲಿ ಕ್ಯಾಮರಾನೇ. ಇವತ್ತು ಮಾಸ್ಟರ್ ಶೆಫ್ ಮೂಲ ಇವತ್ತು ಮಟನ್ ಸುಕ್ಕ, ಕೋಳಿ, ರೊಟ್ಟಿ, ಮತ್ತೆ ಕಬಾಬ್, ಟೊಮೆಟೊ ಸಾರ್, ಅನ್ನ, ಬೆಳಿಗ್ಗೆ ತಿಂಡಿ ಪತ್ರೊಡ್ಡೆ, ಹಲಸಿನ ಗಟ್ಟಿ, ಗುಲಾಬ್ ಜಾಮ್, ಇಷ್ಟೆಲ್ಲ ವೆರೈಟೀಸ್ ಇವತ್ತು. ಸೊಸೆದು ಪನ್ನೀರ್ ಟಿಕ್ಕಾ, ಪನ್ನೀರ್ ಬುರ್ಜಿ. ಸೊಸೆದು ನಾನು ಹೆಲ್ಪ್ ಮಾಡ್ತೇನೆ, ಮೂರು ಜನದ್ದು. ವೆಜ್ ತಿನ್ನುವವರಿಗೆ ಮತ್ತೆ ಮಗಳ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದಾಳೆ, ನಿನ್ನೆ ರಾತ್ರಿ ಬಂದಿದ್ದಾಳೆ. ಸೊ ಇವತ್ತು ಫುಲ್ ಕುಕಿಂಗ್ ಬ್ಲಾಗ್, ಮಗಳು, ಅಮ್ಮ, ಸೊಸೆದು, ನೋಡ ಹೇಗಾಗುತ್ತೆ ಸೇರಿ. ಅಂಡ್ ಇವರಿಬ್ರು ಕೋಳಿ ತರ್ಲಿಕ್ಕೆ, ಮಟನ್ ತರ್ಲಿಕ್ಕೆ. 5 kg ಚಿಕನ್ ಅಂಡ್ 3 kg ಮಟನ್. ವಾಟ್ ಇಸ್ ಸೋ ಸ್ಪೆಷಲ್ ಅಂತ ಕೇಳಿದ್ರೆ, ಅಣ್ಣ ಅತ್ತಿಗೆ ಮದುವೆ ಆದ್ಮೇಲೆ ಬೆಂಗಳೂರು ಮನೆಗೆ ಶಿಫ್ಟ್ ಆದ್ಮೇಲೆ ಫಸ್ಟ್ ಟೈಮ್ ಅಪ್ಪ ಅಮ್ಮ ಈ ಮನೆಗೆ ಬಂದಿರೋದು. ನಮ್ಮ ಫಸ್ಟ್ ಗೆಟ್ ಟುಗೆದರ್ ಕೂಡ ಆಗ್ತಾ ಇದೆ. ಅವರೂ ಕಾಯ್ತಾ ಇದ್ರು ಅಪ್ಪ ಅಮ್ಮ ಬಂದ ಮೇಲೆ ಈ ಥರ ಗೆಟ್ ಟುಗೆದರ್ ಮಾಡಬೇಕು ಅಂತ. ಬಿಕಾಸ್ ಹೊಸ ಜೋಡಿ ಅಲ್ವಾ, ಸೊ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಇದ್ರೆ ಈಸಿಯಾಗಿ ಮಾಡ್ಬೋದು ಅಲ್ವಾ, ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ ಅಂತ. ಫೈನಲಿ ಇವತ್ತಾಗ್ತಾ ಇದೆ, ತುಂಬ ದಿನ ವೇಟ್ ಮಾಡಿರುವಂಥ ಒಂದು ಬ್ಯೂಟಿಫುಲ್ ಟೈಮ್. ಬೆಳಿಗ್ಗೆ ಬೆಳಿಗ್ಗೆ ಮನೆಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕೆಲಸ ಆಗ್ತಾ ಇದೆ, ಅದನ್ನು ತೋರಿಸ್ತೀನಿ ಆಯಿತಾ. ಪಪ್ಪಂದು ಬೆಳಿಗ್ಗೆ ಬೇಗ ಫ್ರೆಶನ್ ಅಪ್ ಆಗಿ ದೇವರು ಪೂಜೆ ಮಾಡುವಂಥ ಕಾರ್ಯಕ್ರಮ ಒಂದು ಕಡೆಯಿಂದ, ಆದರೆ ಉಳಿದಿರೋರು ಏನು ಮಾಡ್ತಾ ಇದ್ದಾರೆ, ನಾನು ಎದ್ದಿದ ತಕ್ಷಣ ಸುಚಿತಾ ಕೌರ ತಂಗಿಯವರು ಕೂಡ ಬೇಗನೆ ಎದ್ದು, ಅದಾದಮೇಲೆ ಬೇಗ ಅಲ್ಲ, ನಾವೆಲ್ಲ ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ, ಒಬ್ರಿಗೆ ಕಾಫಿ, ಟೀ, ಒಬ್ರಿಗೆ ಬಿಸಿನೀರು ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನೋಡಿ ಗೈಸ್, ಬ್ರಷ್ ಮಾಡ್ಲಿಲ್ಲ. ಸೋ ನೈಸ್. ಇನ್ನು ತಿಂಡಿಗೆ ಎಲ್ಲರಿಗೂ ಪತ್ರೊಡೆ ಅಮ್ಮ ಊರಿಂದ ತಂದಿದ್ರಲ್ಲ, ಅದನ್ನ ಕಟ್ ಮಾಡ್ತಾ ಇದ್ದಾರೆ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿದಾರೆ ಅಂತ ನನಗೆ ತಿನ್ನೋದಕ್ಕಾಗಲಿಲ್ಲ ಈ ದಿನ, ಬಟ್ ಇಟ್ಸ್ ಸೋ ಟೇಸ್ಟಿ ಫುಡ್. ಯಾಕೆ ಅಂದರೆ ಮಳೆ ಬರ್ತಾ ಇದ್ರೆ ಅಂದ್ಕೊಳ್ಳಿ, ಇದನ್ನು ಬಿಸಿ ಬಿಸಿ ಫ್ರೈ ಮಾಡಿ ತಿಂತಾ ಇದ್ರೆ ವೆರಿ ಟೇಸ್ಟಿ. ಮನೆಗೆ ತಗೊಂಡು ಹೋಗಿದ್ದೆ ನಾನು, ಆ್ಯಂಡ್ ದೀಪು ಅವ್ರು ಅಂದರು ಇದು ಚೆನ್ನಾಗಿದೆ, ಬಿಸಿ ಬಿಸಿ ಫ್ರೈ ಮಾಡಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಇನ್ನೊಂದು ಸತಿ ಬೇಕು ಅಂತ ಅಂತಿದ್ರು. ಐ ಹೋಪ್ ಈ ವಿಡಿಯೋ ನೋಡ್ತಾ ಅಮ್ಮನೂ ಕೇಳಿಸ್ಕೊತಾ ಇದ್ದಾರೆ, ನಿಮ್ಮ ಹಳ್ಳಿಯಂಗೆ ಬೇಕು ಅಂತೆ. ಓಕೆನಾ? ಹಾಗೆಯೇ ಇಲ್ಲಿ ಅಣ್ಣ, ಆಮೇಲೆ ಸುಚಿತಾ ಅವರ ಕಸಿನ್ಸ್, ಇವರೆಲ್ಲ ಕೂತು ಮಾತಾಡಿ ಚಿಟ್ ಚಾಟ್ ಗೂಗಲ್ ಹತ್ರ ಮಾತಾಡ್ತಾ ಇದ್ದಾರೆ. ಬೆಳಿಗ್ಗೆ ಏನ್ ತಿಂಡಿ? ಪತ್ರೊಡೆ, ಇವರೆಲ್ಲ ಪತ್ರೊಡೆ ಗಟ್ಟಿ ತಿಂತಾರೆ, ನನಗೆ ತಿನ್ನಕ್ ಆಗಲ್ಲ. ಬಿಕಾಸ್ ಐ ಆಮ್ ಆನ್ ನೋ ಶುಗರ್ ಚಾಲೆಂಜ್. ಇವತ್ತು ಲಾಸ್ಟ್ ಡೇ, ಪತ್ರೊಡೆನಲ್ಲೂ ಒಂದ್ ಸ್ವಲ್ಪ ಬೆಲ್ಲ ಹಾಕಿದ್ದಾರೆ. ಸಮ್ ಹ್ಯಾವಿಂಗ್ ಬ್ರೆಡ್, ನನಗೆ ಬ್ರೆಡ್ ಟೋಸ್ಟ್, ಈಸಿ ಬ್ರೇಕ್ಫಾಸ್ಟ್ ಆಗಲಿ ಅಂತ ಇವತ್ತು. ಬಿಕಾಸ್ ತುಂಬ ಕೆಲಸ ಇದೆಯಲ್ಲ, ಇರೋದ್ರಲ್ಲಿ ಎಲ್ಲರೂ ಅಡ್ಜಸ್ಟ್ ಮಾಡೋಣ ಅಂತ. ಆ್ಯಂಡ್ ಟೀ ಕಪ್ಸ್ ಇಷ್ಟ ಆಯಿತು ಅಂತ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಅಡುಗೆ ಶುರು. 16 ಟೊಮ್ಯಾಟೊ, 8 ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಇದು ಚಿಕನ್ ಸಾರಿಗೆ ಮತ್ತು ಮಟನ್ ಸುಕ್ಕ ಮತ್ತು ಟೊಮೆಟೊ ಸಾರಿಗೆ. ಈ ಟೊಮೆಟೊ ಮತ್ತು ಈ ಶುಂಠಿ ಟೊಮೆಟೊ ಸಾರಿಗೆ, ಹಸಿಮೆಣಸೆಲ್ಲ. ನಾನು ಆಕ್ಚುಲಿ ಇದ್ರ ಸಿಪ್ಪೆ ತೆಗಿಯಕ್ ಬಂದ್ರೆ ಉರಿ ಬರ್ತು ಕಣ್ಣು, ನೀರ್ ಮಾಡ. ಸಿಪ್ಪೆ ತೆಗಿಯಕ್ ಬಂದ್ರೆ ಬೇಡ ಅಂತೆ, ಸಿಪ್ಪೆ ತೆಗಿಯಕ್ ಕಣ್ಣು ಉರಿ ಬರುತ್ತಂತೆ. ಇವತ್ತು ಅಡಿಗೆ ಮಾಡೋದು ಹೇಗೆ, ಅಲ್ಲಿ ಮಿಕ್ಸಿ ಜಾಮ್ ಆಗಿದೆ. ಅಡಿಗೆ ಮಾಡ್ಲಿಕ್ಕಿಲ್ಲ ಇವತ್ತು. ಅಮ್ಮ ಮಾಡೋ ಈ ಟೊಮ್ಯಾಟೊ ಸಾಂಬಾರ್ ಅಂತೂ ನೆಕ್ಸ್ಟ್ ಲೆವೆಲ್ ಗೊತ್ತಾ, ಎಲ್ಲರದು ಫೇವ್ರೇಟ್ ಇದು, ಅದನ್ನು ಫಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲದಕ್ಕೂ ಅಲ್ಲಿ ಇಲ್ಲಿ ಹೆಲ್ಪ್ ಮಾಡಬೇಕಲ್ಲ ಅಮ್ಮ, ಎಷ್ಟು ಲಕ್ಕಿ ಇವತ್ತು ಎಷ್ಟು ಜನ ಲೇಡೀಸ್ಗೆ ಹೆಲ್ಪ್ಗಿದ್ದಾರೆ ಗೊತ್ತಾ. ಅಮ್ಮ ಏನಂದ್ರು ನೀವೇ ಕೇಳಿಸ್ಕೊಳ್ಳಿ. ಫುಲ್ ಖುಷಿ ಇವತ್ತು ನಮ್ಗೆ, ಯಾಕಂದ್ರೆ ಎಲ್ಲರೂ ಒಟ್ಟಾಗಿದೆ, ಮಗ, ಸೊಸೆ, ಮಗಳು. ಇವಾಗ ಅಯ್ಯ ಬರ್ತಾರೆ, ಅಯ್ಯ ಮನೆಯವ್ರು ಬರ್ತಾರೆ, ತಂಗಿ, ಗಂಡ, ತಂಗಿ, ಮಕ್ಕಳೆಲ್ಲ ಬರ್ತಾರೆ, ಅಕ್ಕನ ಮಗಳು, ಅಣ್ಣನ ಮಗಳು, ಎಲ್ರು ಇವತ್ತು ಒಟ್ಟಾಗ್ತೇವೆ. ಎಲ್ಲ ಅಡಿಗೆ ಮಾಡಿದ್ದೇನೆ. ಹಾಗೆ ಸುಂದಿ ಏನಾದ್ರು ತಮಾಷೆ ಮಾಡಬೇಕು ಅಂತ ಅನ್ನಿಸ್ತು. ನಾನು ಸುಚಿತಕ, ರಚನಾ, ಮೂರು ಜನನೂ ಸೇರಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಸುಚಿತಕ ನನಗೆ ಸಾಸ್ನಲ್ಲಿ ಇಡ್ತಾ ಇದ್ದಾರೆ. ಸೊ ಬ್ಲಡ್ಗಂತ ಏನಾದರೂ ಆ್ಯಕ್ಟಿಂಗ್ ಬೇಕಲ್ವಾ, ಸ್ಮಾರ್ಟ್ ಪೀಪಲ್ ಜೊತೆಗಿದ್ದಾಗ ಬೇಗ ಬೇಗ ಐಡಿಯಾಸ್ ವರ್ಕ್ ಆಗುತ್ತೆ. ಬರೀ ಸುಳ್ಳು, ನನ್ನ ಸೊಸೆ ತಮ್ಮನೂ ಇದ್ದಾನೆ. ಎಲ್ಲ ಅಡಿಗೆ ಮಾಡಿದ್ಮೇಲೆ
ಪ್ರ್ಯಾಂಕ್ ಅಂತ ಕೇಳ್ತಾ ಇದ್ರಿಯಲ್ಲ, ಎಷ್ಟು ಸಮಯ ಆದ್ಮೇಲೆ ಸಡನ್ ಆಗಿ ಒಂದು ಪ್ರ್ಯಾಂಕ್ ಮಾಡಿದ್ದಾಯ್ತು. ಇದು ಪ್ಲಾನ್ ಮಾಡಿದ್ದೆಲ್ಲ ಹಾಗೆ ಸುಮ್ಮನೆ ಮಾಡ ಅಂತ ಮಾಡೇ ಬಿಟ್ವಿ ಎಲ್ಲರೂ ಒಟ್ಟಿಗೆ ಇದ್ದು, ಎಲ್ಲ ತಮಾಷೆಗಾಗಿ. ಬಟ್ ಹಾಗೆ ಒಂದು ಸ್ವಲ್ಪ ಮೆಮರೀಸ್ ಅಂತಲೂ ಇರುತ್ತಲ್ಲ, ಸೊ ನೈಸ್. ಎನಿವೇಸ್, ಇವಾಗ ಅಡುಗೆನ ಕಂಟಿನ್ಯೂ ಮಾಡಬೇಕು. ಅಮ್ಮನಿಗಂತೂ ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾರೆ, ಫುಲ್ ರಿಯಾಕ್ಷನ್ ಕೊಡ್ತಾರೆ, ಅದೇ ನನಗೂ ಬಂದಿದೆ ಬಿಕಾಸ್ ವಿ ವೆರಿ ಎಕ್ಸ್ಪ್ರೆಸಿವ್ ಅಲ್ವಾ. ಸೊ ಎನಿವೇಸ್, ಅಲ್ಲಿ ಇಲ್ಲಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ, ರಚನ ಅವ್ರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಇಂಟ್ರೆಸ್ಟ್, ನಾನು ಮಾಡ್ತೀನಿ ಅಂತ ಟ್ರಿಕ್ ಬೇರೆ ಹೇಳ್ಕೊಡೋದಂತೆ. ಇದನ್ನು ಈ ರೀತಿ ಕಟ್ ಮಾಡೋದು, ಇದನ್ನು ಆ ರೀತಿ ಕಟ್ ಮಾಡೋದು, ಈ ರೀತಿ ಕಟ್ ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಅಂತ ಒಬ್ಬೊಬ್ರದ್ದು ಒಂದೊಂದು ಐಡಿಯಾ. ನಂದು ಲೆಸ್, ನನ್ನ ಕೆಲಸ ಏನು ಇವತ್ತು, ಒಂದು ದೊಡ್ಡ ಕೆಲಸ ಇದೆ, ಅದು ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ಹಿಡಿಯುತ್ತೆ. ಸೊ ನನಗೆ ಕೊಟ್ಟಿರುವಂತ ಕೆಲಸ, ಇಷ್ಟು ತೆಂಗಿನಕಾಯಿ ತುರಿನ ನಾನು ಪೇಸ್ಟ್ ಮಾಡಬೇಕು. ನಾವೊಂದು ಹೊಸ ಮನೆಗೆ ಹೋದಾಗ ನಮ್ಮನವ್ರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ನಮಗೂ ಇರುತ್ತೆ. ಅಥವಾ ಯಾರಾದರೂ ನಮ್ಮ ಮನೆಗೆ ಬಂದಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ನಮ್ಗನ್ಸುತ್ತೆ ಸ್ಟಾರ್ಟಿಂಗಲ್ಲಿ. ಬಟ್ ಯು ನೋ ವಾಟ್, ಹೆಣ್ಮಕ್ಳು ಎಲ್ಲದನ್ನು ಬಿಟ್ಟು ಗಂಡನ ಮನೆಗೆ ಹೋದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ದಾಗಿರುತ್ತೆ. ಮುಂಚೆ ಅಪ್ಪ ಅಮ್ಮನಿಗೆ ಇದ್ದಿದ್ದು ಇಬ್ಬರೇ ಮಕ್ಕಳು, ಅವ್ರ ಮೇಲೆ ತುಂಬ ಪ್ರೀತಿ ತೋರಿಸ್ಬೇಕು, ಅವರೇ ಪ್ರಪಂಚ. ಬಟ್ ಇವಾಗ ಹಾಗಲ್ಲ, ನಾವು 4 ಜನ ಇದ್ದೀವಿ, ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೇನೂ ಇರುತ್ತೆ. ಅದೇ ರೀತಿ ನಾವು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಸೊ ಥಾಟ್ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು, ಆವಾಗಲೇ ಎಲ್ಲರೂ ಕಂಫರ್ಟೇಬಲ್ ಆಗಿ ಇರೋದಕ್ಕೆ ಸಾಧ್ಯ. ಇವತ್ತಿನ ಫಸ್ಟ್ ಗೆಸ್ಟ್ ಕೂಡ ಮನೆಗೆ ಬಂದಿದ್ದಾಯ್ತು. ಇನ್ನೆಷ್ಟು ಐಟಮ್ ಬಾಕಿ ಇದೆ? ಗುಲಾಬ್ ಜಾಮ್ ಆಯ್ತು, ಟೊಮೆಟೊ ಸಾರ್ ಆಯ್ತು, ಇನ್ನು ಚಿಕನ್ ಸುಕ್ಕ, ಮಟನ್ ಸುಕ್ಕ, ಚಿಕನ್ ಸಾರ್, ಕಬಾಬ್, 4 ಐಟಮ್. ಸೊಸೆದ್ದು ಪನ್ನೀರ್ ಬುರ್ಜಿ. ಇಲ್ಲಿ ಬ್ರಾಂಡ್ಸ್ ಬಂದಿದ್ದಾರೆ ನಮ್ಮ ಮನೆಗೆ, ಅವರಿಗೆ ಪನ್ನೀರ್ ಟಿಕ್ಕ, ಪನ್ನೀರ್ ಬುರ್ಜಿ. 6 ಐಟಮ್ ಬಾಕಿ ಇದೆ. ನಮ್ಮ ಕಡೆ ಯಾರಾದರೂ ಗೆಸ್ಟ್ ಬಂದಾಗ ಸಾಮಾನ್ಯವಾಗಿ ಈ ಥರ ಅಡುಗೆ ಮಾಡ್ತೀವಿ. ನಿಮ್ಮ ಕಡೆ ಗೆಸ್ಟ್ ಬಂದಾಗ ಏನೇನೆಲ್ಲ ಸ್ಪೆಷಲ್ ಮಾಡ್ತೀರಾ ಲೆಟ್ ಮೀ ನೋ. ಟೈಮ್ ಆಗಿರೋದು 10:20 ಆ್ಯಂಡ್ ಇನ್ನ 6 ಐಟಮ್ಸ್ ಬಾಕಿ ಇದೆ ಅಂದರೆ ಆಗುತ್ತಾ 12 ಒಳಗಡೆ? ಖಂಡಿತ ಆಗುತ್ತೆ. ಈಗ ಚಿಕನ್ ಸುತ್ತಕ್ಕೆ ರೆಡಿ ಮಾಡ್ತೀನಿ. ಸಾರ ಆಯ್ತಾನೆ, ಕೊಂಚ ಬಾಯಿಗೆ ಅಡ್ಜಸ್ಟ್ ಮಾಡಿ ಏನು ಸ್ವಲ್ಪ ಕನ್ನಡ ತುಳು ಇದ್ರೆ, ಬಿಕಾಸ್ ನಾವು ತುಳುನೇ ಮಾತಾಡೋದಲ್ಲ, ಅದು ಬಂದ್ಬಿಡುತ್ತೆ. ಏನು ಮಾಡೋಣ, ಮಾತೃಭಾಷೆ. ಸಾರಿ ಆಯ್ತಾ, ನಮಗೆಲ್ಲ ಮಿಕ್ಸ್ ಆಗಿದೆ, ನಾವಿಬ್ರು ಕನ್ನಡನೇ ಮಾತಾಡೋದು, ಆದ್ರೆ ಫ್ಯಾಮಿಲಿಯಲ್ಲಿ ಹೋಗ್ತಾ ಇದ್ದಾಗ ನಮ್ಗೆ ಸಡನ್ ಬರ್ತು ಅದು ಹಾಗೆ ಅಲ್ವಾ. ನಿಮಗೆ ನೆನಪಿದೆಯಾ ನನಗೆ ಆಗಾರೋದೊಂದು ರೋಬೋ ಕ್ಲೀನರ್ ಬಂದಿತ್ತು? ಸೊ ನೀವು ಅನ್ಕೋತೀರ ನಾನು ಬರೀ ಪ್ರಮೋಷನ್ ಮಾಡ್ತೀನಿ ಆಮೇಲೆ ಯೂಸ್ ಮಾಡಲ್ಲ ಅಂತ, ಬಿಕಾಸ್ ಆಬ್ವಿಯಸ್ಲಿ ನಮಗೆ ಪ್ರಮೋಷನ್ಗೆ ಪೇ ಬರುತ್ತೆ ಅಂತ. ಬಟ್ ದಟ್ ಇಸ್ ಸೋ ರಾಂಗ್. ಯಾಕೆ ಅಂದರೆ ನನಗೆ ಯಾವುದೇ ಪ್ರಾಡಕ್ಟ್ಸ್ ಬಂದರೆ, ಮೇಕಪ್ ಆಗಿರ್ಬೋದು, ಹೋಮ್ ಅಪ್ಲಯನ್ಸಸ್, ನಾನು ಎಲ್ಲ ಯೂಸ್ ಮಾಡ್ತೀನಿ ಅಥವಾ ಯಾರಿಗಾದರೂ ಕೊಡ್ತೀನಿ. ಸೊ ನನ್ನ ಬ್ರದರ್ ಮನೇಲಿ ತುಂಬ ಯೂಸ್ ಆಗುತ್ತೆ, ಅವರಿಬ್ಬರು ವರ್ಕ್ ಮಾಡ್ತಾರಲ್ಲ, ಇವತ್ತು ಬೆಳಿಗ್ಗೆ ನೋಡ್ತಾ ಇದ್ದೀನಿ ಆ ರೋಬೋನೇ ಎಲ್ಲ ಕ್ಲೀನ್ ಮಾಡ್ತಾ ಇದೆ. ಆ್ಯಂಡ್ ದಟ್ ಇಸ್ ಸೋ ನೈಸ್ ಅಲ್ಲ. ಈ ಥರ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ ಮಾತ್ರ ನಿಮ್ಮ ಜೊತೆ ಹಂಚ್ಕೋತೀನಿ. ಎಂಚು ಉಂಟು ಫುಲ್ಲು ಕ್ಲೀನ್ ಆಗ್ತದೆ. ಬಟ್ ಇಟ್ಸ್ ವೆರಿ ಹೆಲ್ಪ್ಫುಲ್. ಅದಕ್ಕೆ ನಿಜ ಹೇಳಿ, ಅದು ಒಳ್ಳೆ ಚೆನ್ನಾಗಿದೆ ಅಲ್ವಾ? ಯೆಸ್ ಯೆಸ್, ಇಟ್ಸ್ ವೆರಿ ಯೂಸ್ಫುಲ್, ವೆರಿ ಯೂಸ್ಫುಲ್. ಯಾ ಸುಜಿತ ಅಕ್ಕ, ಎಂತ ಮಾಡ್ತಿದ್ದೀರ? ಇದು ಚಿಕನ್ ಸಾರ್. ನಾನು ಅವಾಗಿಂದ ತೆಂಗಿನಕಾಯಿನ ಸಣ್ಣ ಮಾಡ್ತಾ ಇದ್ದೀನಿ, ಅದು ತುಂಬಾ ಟೈಮ್ ತಗೊಳ್ತಾ ಇದ್ದೀನಿ. ನಿತಿನ್ ಅನ್ನ, ವಾಟ್ ಆರ್ ಯು ಡೂಯಿಂಗ್? ಮೊಲೆ ಕನ್ನಡ ಬರ್ಬೋದು, ಹೊರಡ ಮಾತು. ಹೇಗೆ ರೆಸಿಪಿ ಹೇಳ್ತೀರಾ? ಅತ್ತೆಗೆ ಇಲ್ಲಿ ಪನ್ನೀರ್ ಟಿಕ್ಕಾ ಮತ್ತು ಪನ್ನೀರ್ ಬುರ್ಜಿ ಮಾಡೋದಕ್ಕೆ ಹೊರಟಿದ್ರ, ನಾನು ಅದರ ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತ ಬಂದಿದ್ದೆ. ಬಟ್ ನಂದಲೆಸ್ ನನಗೆ ಅಲ್ಲಿ ಇಲ್ಲಿ ಕೆಲವೊಂದು ಸ್ಟೆಪ್ಸ್ ಮಿಸ್ ಆಯಿತು. ಯು ನೋ ವಾಟ್, ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಅವ್ರು ಹಾಕ್ತಾರೆ, ಸೊ ಹಾಗಾಗಿ ಇದರ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿತ್ತು. ನಾನು ಇವ್ರು ಹಾಕಬೇಕಾದ್ರೆ ಏನಕ್ಕೆ ಇದನ್ನು ಹಾಕ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಟ್ರೈ ಮಾಡಿದ್ಮೇಲೆ ಅನ್ನಿಸ್ತು ನಿಮ್ಮ ಜೊತೆ ಇದನ್ನು ಡೀಟೇಲಾಗಿ ಶೇರ್ ಮಾಡಬೇಕು. ನೀವು ಟ್ರೈ ಮಾಡಿದ್ರೆ ಅಷ್ಟೇ ಇಷ್ಟಪಡ್ತೀರಾ, ಲೆಟ್ ಮೀ ನೋ ಕಾಮೆಂಟ್ ಸೆಕ್ಷನಲ್ಲಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಆ್ಯಂಡ್ ಪಪ್ಪನೂ ತುಂಬ ಹೆಲ್ಪ್ ಮಾಡ್ತಾ ಇದ್ರು,
ಮಾಡಿದ್ರು ಗೊತ್ತಾ, ಅಲ್ಲಿ ಇಲ್ಲಿ ಪಾತ್ರೆ ಒರೆಸಿ ನೀಟಾಗಿಡೋದು, ಆ್ಯಂಡ್ ಮಟನ್ ಎಲ್ಲ ದೊಡ್ಡ ದೊಡ್ಡ ಪೀಸ್ ನಮ್ಮ ಹುಡುಗರು ತಂದಿದ್ರು, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ರು ಇಲ್ಲಿ, ಬಿಕಾಸ್ ನೀಟ್ ಆ್ಯಂಡ್ ಚಿಕ್ಕದಾಗಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ತಿನ್ನೋದಕ್ಕೆ. ಪನ್ನೀರ್ ಇನ್ನೇನು ಮ್ಯಾರಿನೇಟ್ ಮಾಡಿ ಎತ್ತಿಡಬೇಕು 1 hour, ಎಲ್ಲ ಮಸಾಲೆ ಆಗೋಗಿದೆ. ಇಷ್ಟರಲ್ಲೇ ಏನೇನೆಲ್ಲ ಅಡುಗೆ ಆಗಿದೆ ಅಂತ ಬೇಗ ಬೇಗ ನೋಡ್ಬೇಕಲ್ವಾ. ಇನ್ನು ಸ್ವಲ್ಪ ಟೈಮ್ ಇದೆ, ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ, ಒಬ್ಬೊಬ್ರದಾಗ ಫೋನ್ ಬರ್ತಾ ಇದೆ, ಅಡ್ರೆಸ್ ಎಲ್ಲಿ, ನಾವು ಹೊರಟಿದ್ದೀವಿ, ನಾವು 1 hourಲ್ಲಿ ರೀಚ್ ಆಗ್ತೀವಿ ಅಂತ. ಹುಡುಗರದ್ದು ಅವ್ರದ್ದೇ ಕೂತು ಒಂದು ಬೇರೆಯೇ ಪ್ರಪಂಚ. ಇನ್ನು ಬ್ಯೂಟಿಫುಲ್ಲಾಗಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಿಗೆ ಎತ್ತಿಡಬೇಕು. ಇದ್ರ ನಡುವೆ ಅಮ್ಮಂದು ಒಂದಷ್ಟು ಅಡುಗೆ ಏನೇನೆಲ್ಲ ಲಿಸ್ಟ್ ಹೇಳಿದ್ರು, ಅದರಲ್ಲಿ ಎಷ್ಟಾಗಿದೆ ಅಂತ ಕುತೂಹಲ ಇರ್ಬೋದಲ್ವ ನಿಮಗೂ. ಸರಿ ಬನ್ನಿ, ಬೇಗ ಬೇಗ ನಿಮಗೆ ತೋರಿಸ್ತೀನಿ ಏನೆಲ್ಲ ಆಗೋಗಿದೆ ಅಂತ. ಮಟನ್ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಇದೂ ಆಗೋಗುತ್ತೆ. ಫಸ್ಟ್ ಇದು ಕೋರಿ ರೊಟ್ಟಿ, ಮೈ ಫೇವ್ರೇಟ್, ಅದು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಚಿಕನ್ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ, ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಏನು, ಅತ್ತಿಗೆಗೆ ಇಷ್ಟ ಅಂತ ಅಮ್ಮ ಸಪ್ರೇಟಾಗಿ ಚಿಕನ್ ಸುಕ್ಕ ಮಾಡಿದ್ದಾರೆ, ಅವ್ರು ಮಟನ್ ತಿನ್ನಲ್ಲ ಅಂತ. ಹಾಗೆಯೇ ಇಲ್ಲಿ ಮಟನ್ ಸುಕ್ಕ ಕೂಡ ರೆಡಿ ಆಗ್ತಾ ಇದೆ. ಇನ್ನು ಏನು, ಚಿಕನ್ ಸಾರು. ನೆಂಟು ಹೊರಟಿದ್ದಾರೆ, ಫೋನ್ ಬಂತು. ಮಾಮಾ ಮಾಮಿ ಅಂತ ಹೇ. ಇವಾಗ ಅಮ್ಮ ನಾನು ಅಲ್ಲದೆ ಅತ್ತಿಗೆ ಕೂಡ ಇದ್ದಾರೆ, ಮೂರು ಜನ ಸೇರಿ ಯಾವ ರೀತಿ ವೀಡಿಯೋಸ್ ಮಾಡ್ಬೋದು ಅಂತ ಏನಾದರೂ ಟಿಪ್ಸ್ ಆ್ಯಂಡ್ ಸಜೆಷನ್ಸ್ ಕೊಡಿ ಆಯಿತಾ. ಇಂಟ್ರೆಸ್ಟಿಂಗ್ ಆಗಿರೋಂಥ ವೀಡಿಯೋ ಸೀರೀಸ್ ಏನಾದರೂ ನೀವು ಸಜೆಸ್ಟ್ ಮಾಡಿದ್ರೆ ಅದನ್ನು ಡೆಫಿನೆಟಾಗಿ ನಾನು ಮಾಡ್ತೀನಿ. ಬಿಕಾಸ್ ಮೂರು ಜನನು ಪಟ್ಪಟ ಅಂತ ಮಾತಾಡ್ತೀವಿ, ಆ್ಯಂಡ್ ತುಂಬಾ ಸ್ಮಾರ್ಟಾಗಿ ಆನ್ಸರ್ಸ್ ಎಲ್ಲರೂ ಬೇಗ ಬೇಗ ಕೊಡೋದ್ರಿಂದ ನಿಮಗೂ ಅದು ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕೂಡ ಆಗಿರುತ್ತೆ. ಪ್ರಯಾರಿಟೀಸ್ ನೋಡಿ ಗೈಸ್, ಪ್ರಯಾರಿಟೀಸ್. ಸಾಂಬಾರ್ ರೆಡಿ ಆಗ್ತಾ ಇದ್ದಂಗೆ ಮತ್ತೊಬ್ರು ಗೆಸ್ಟ್ ಕೂಡ ಬಂದೇ ಆಯ್ತಲ್ವಾ. ಗೆಸ್ ನಂಬರ್, ನಮ್ಮವ್ರನ್ನ ನಾವು ಭೇಟಿ ಮಾಡಿದಾಗ ಆಗುವಂಥ ಖುಷಿನೇ ಬೇರೆ, ಆ್ಯಂಡ್ ಅದನ್ನು ಬೀಟ್ ಮಾಡುವಂಥ ಸಾಧ್ಯತೆನೇ ಇಲ್ಲ ಅಲ್ವಾ. ಆ್ಯಂಡ್ ಮತ್ತೊಂದು ಕೆಲಸ ಮಾಡಿ ಡಬಲ್ ಕೆಲಸನೇ ಆಯಿತು. ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಎಷ್ಟು ಸ್ಮಾರ್ಟ್ ಅಂದರೆ ಜೂರಿನ ತಪ್ಪು ಸೈಡಲ್ಲಿ ಇಟ್ಬಿಟ. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾರೆಲ್ಲ ಬಂದಿದ್ರು ಆ್ಯಂಡ್ ಏನೆಲ್ಲ ಆಯಿತು ವಿತ್ ಮೈ ಬ್ಯೂಟಿಫುಲ್ ಫ್ಯಾಮಿಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಯಾಕೆ ಈ ಸೆಲೆಬ್ರೇಷನ್ ಅಂತ ನೀವು ಕೂಡ ನೋಡ್ತೀರಾ. ಇವತ್ತಿನ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡ್ತೆ, ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬೈ, ಟೇಕ್ ಕೇರ್.